ರಾಜ್ಯದಲ್ಲಿ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕೇ ಸಿಗುತ್ತೆ. ಪ್ರತಿಪಕ್ಷ ನಾಯಕ ಯಾರು ಅನ್ನೋ ಪ್ರಶ್ನೆ ಅದು. ಯಾರು ಆಗ್ತಾರೆ ಅನ್ನುವಂತ ಕುತೂಹಲ ಹೆಚ್ಚಾಗ್ತಾ ಇದೆ. ಇನ್ನೇನು ಇವತ್ತು ಸಂಜೆಯ ಒಳಗಾಗಿ ಪ್ರತಿಪಕ್ಷ ನಾಯಕನ ಘೋಷಣೆ ಆಗೋ ಸಾಧ್ಯತೆ ಇದೆ. ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ಸದ್ದಿಲ್ಲದೆ ಬಹಳಷ್ಟು ಜನ ಲಾಬಿ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿ ಯಡಿಯೂರಪ್ಪ ಕಿಸೆಯಲ್ಲಿರುವಂತ ಒಂದು ಚೀಟಿ, ಅದರಲ್ಲಿ ಯಾರ ಹೆಸರಿದೆ, ದೆಹಲಿಯಲ್ಲಿ ಯಾರ ಹೆಸರನ್ನ ಬಿಎಸ್ವೈ ಪ್ರಸ್ತಾಪ ಮಾಡುತ್ತಾರೆ, ಬಣ ಬಡಿದಾಟದಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಮೇಲ್ಗೈ ಆಗುತ್ತೆ, ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುತ್ತೆ. ಹಾಗಾದ್ರೆ ಈ ಬಾರಿಯೂ ಕೂಡ ಬಿಎಸ್ ಯಡಿಯೂರಪ್ಪನವರ ಬಣಕ್ಕೆ ಜಯ ಸಿಗುತ್ತಾ? ಸಿಎಂ ಸ್ಥಾನದಿಂದ ಕೆಳಗಿಳಿದಾಗ ಬೊಮ್ಮಾಯಿ ಹೆಸರನ್ನ ಬಿಎಸ್ ಯಡಿಯೂರಪ್ಪನವರು ಸೂಚಿಸಿದ್ರು. ಇದೀಗ ಮತ್ತೆ ಬೊಮ್ಮಾಯಿಗೆ ಬಿಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಲಭಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ಬಿಎಸ್ವೈ ಜೊತೆ ಹಲವು ನಾಯಕರು ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಎದುರಾಳಿ ಬಣಕ್ಕೆ ಯಡಿಯೂರಪ್ಪ ಚೆಕ್ಮೇಟ್ ಇಡ್ತಾರ ಇವತ್ತು ದೆಹಲಿಯಲ್ಲಿ ಅನ್ನೋ ಪ್ರಶ್ನೆ ಇದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹೇಳಿಕೆ ಕೊಟ್ಟವರಿಗೆ ತಿರುಗೇಟ್ ಕೊಡ್ತಾರ ರಾಜಾಹುಲಿ? ಆ ದೆಹಲಿ ನಾಯಕನ ಪ್ರಭಾವವನ್ನು ಮಾಜಿ ಸಿಎಂ ಕುಗ್ಗಿಸ್ತಾರ? ಕಾದ್ ನೋಡಬೇಕಿದೆ. ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಪರೋಕ್ಷವಾಗಿ ಮನವರಿಕೆ ಮಾಡಿಕೊಡ್ತಾರ? ಆಪ್ತರಿಗೆ ಪ್ರತಿಪಕ್ಷ ನಾಯಕ ಸ್ಥಾನ ಕೊಡಿಸೋದ್ರಲ್ಲಿ ಬಿಎಸ್ ಯಡಿಯೂರಪ್ಪನವರು ಯಶಸ್ವಿ ಆಗ್ತಾರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ? ಯಾವ ನಾಯಕನಿಗೆ ಪ್ರತಿಪಕ್ಷ ನಾಯಕನ ಹೊಣೆಗಾರಿಕೆ ಸಿಗುತ್ತೆ? ಬಹಳಷ್ಟು ಬಣಗಳು ಈಗಾಗಲೇ ಬಿಜೆಪಿಯಲ್ಲಿದೆ, ಮೂರನೇ ಬಣ ಕೂಡ ಸೃಷ್ಟಿಯಾಗೋ ಸಿದ್ಧತೆಯಲ್ಲಿದೆ. ಆದರೆ ಎರಡು ಬಣಗಳ ಕೆಸರರ ಚಾಟದಿಂದ ಪಕ್ಷಕ್ಕೆ ಮುಜುಗರ ಕೂಡ ಆಗ್ತಾ ಇದೆ. ಈ ಬಣ ಬಡಿದಾಟಕ್ಕೂ ಕೂಡ ಬ್ರೇಕ್ ಹಾಕಬೇಕಾಗಿರುವ ಅಗತ್ಯತೆ ಮತ್ತು ಅನಿವಾರ್ಯತೆ ಬಿಜೆಪಿಗಿದೆ. ವಿಧಾನಸಭೆಯ ಸೋಲಿನ ಕಾರಣಗಳ ಬಗ್ಗೆ ಈಗಾಗಲೇ ವರಿಷ್ಠರುಗಳು ಅಧ್ಯಯನ ಮಾಡಿದ್ದಾರೆ. ಬಿಎಸ್ವೈ ಫ್ಯಾಕ್ಟರು, ಲಿಂಗಾಯತ ಮತಗಳ ಇಫೆಕ್ಟು, ಇವೆಲ್ಲವೂ ಕೂಡ ನಮ್ಮ ಸೋಲಿಗೆ ಕಾರಣ ಅನ್ನೋದು ಅವ್ರಿಗೆ ಮನದಟ್ಟಾಗಿದೆ. ಸೊ ಯಡಿಯೂರಪ್ಪನವ್ರಿಗೆ ಈಗ ಸ್ಥಾನಮಾನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಯಡಿಯೂರಪ್ಪ ಯಾರನ್ನು ಸೂಚಿಸ್ತಾರೋ ಅವ್ರಿಗೆ ಸ್ಥಾನಮಾನ ಕೊಡಬೇಕು. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ರಿಸ್ಕ್ ತೆಗೆದುಕೊಳ್ಳಬಾರದು. ಸರ್ಕಾರದ ವಿರುದ್ಧ ಮುಗಿಬೀಳೋ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅನ್ನೋ ಲೆಕ್ಕಾಚಾರಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದೆ. ಬಿಎಸ್ ಯಡಿಯೂರಪ್ಪನವರನ್ನ ಕೆಳಗಿಳಿಸೋದ್ರಲ್ಲಿ ಪ್ರಮುಖ ಪಾತ್ರ ಬಿಎಲ್ ಸಂತೋಷ್ ಅವರು ಮಾಡಿದ್ರು ಅಂತ ಹೇಳಲಾಗಿತ್ತು. ರಾಜ್ಯ ಬಿಜೆಪಿಯಲ್ಲಿ ಯಾರು ಮಾತನಾಡಿಯತ್ತೆ ಅನ್ನೋ ಪ್ರಶ್ನೆ. ಯಾಕಂದರೆ ಯಡಿಯೂರಪ್ಪನವರನ್ನ ಕೆಳಗಿಳಿಸೋ ವಿಚಾರದಲ್ಲಿ ಬಿ ಎಲ್ ಸಂತೋಷ್ ಅವರ ಮಾತು ನಡೆದಿದ್ದರೆ ಮುಂದಿನ ಸಿಎಂ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಮಾತನಾಡಿದಿತ್ತು. ಅದಾದ ಮೇಲೆ ಒಂದು ಒಂದೂವರೆ ವರ್ಷ, ಎರಡು ವರ್ಷಗಳ ಆಡಳಿತದಲ್ಲಿ ರಾಜ್ಯ ಬಿಜೆಪಿ ಏನೇನೆಲ್ಲ ಕಳೆದುಕೊಳ್ತು, ರಾಜ್ಯ ಹೇಗೆ ಬಿಜೆಪಿ ಕೈಯಿಂದ ತಪ್ಪು ಹೋಯಿತು, ಬಿಜೆಪಿ ಅಧಿಕಾರವನ್ನು ಕಳೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನಾಯಿತು ಅನ್ನೋ ಎಲ್ಲ ಲೆಕ್ಕಾಚಾರಗಳನ್ನು ವರಿಷ್ಠರು ಮಾಡಿದ್ದಾರೆ. ಸೊ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಬಿ ಎಲ್ ಸಂತೋಷ್ ಅವರ ಮಾತಿಗೆ ಮಣೆ ಹಾಕಬೇಕಾ, ಬಿ ಎಸ್ ಯಡಿಯೂರಪ್ಪನವ್ರ ಮಾತಿಗೆ ಮಣೆ ಹಾಕಬೇಕಾ ಅನ್ನೋ ಪ್ರಶ್ನೆಗೆ ನಾಯಕರುಗಳು, ವರಿಷ್ಠರುಗಳು ಇಲ್ಲಿ ಒಂದು ಉತ್ತರವನ್ನು ಕಂಡುಕೊಂಡಂತ ಕಾಣ್ತಾ ಇದೆ. ಯಡಿಯೂರಪ್ಪನವರನ್ನ ಕೆಳಗಿಳಿಸಿದ್ರಿಂದಲೇ ಬಿಜೆಪಿಗೆ ಸೋಲಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ರಿಂದ ಒಂದಿಷ್ಟು ಲಿಂಗಾಯತ ಮತಗಳು ಕಾಂಗ್ರೆಸ್ ಕಡೆ ಸರಿದಿದೆ ಅನ್ನೋದು ಸ್ಪಷ್ಟ. ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿರೋದು ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಲಿಂಗಾಯತರನ್ನೇ ಕಡೆಗಣಿಸಿದ್ರು ಅನ್ನೋ ದೃಷ್ಟಿಯಲ್ಲಿ ಗೋಚರ ಆಗಿರೋದು ಸತ್ಯ. ಹಾಗಾಗಿ ಯಡಿಯೂರಪ್ಪನವರಿಂದ, ಯಡಿಯೂರಪ್ಪನವ್ರನ್ನ ಕೈ ಬಿಟ್ಟಿದ್ರಿಂದ ಆಗಿದ್ದಂಥ ನಷ್ಟಗಳನ್ನು ಈಗ ಸರಿ ಮಾಡ್ಕೊಳ್ಳೋದಕ್ಕೆ ಹೈಕಮಾಂಡ್ ಹೆಣಗಾಡ್ತಾ ಇದೆ. ವಿಧಾನಸಭಾ ಚುನಾವಣೆಯನ್ನು ಮುಗಿತು, 66ಕ್ಕೆ ಬಿಜೆಪಿ ತೃಪ್ತಿ ಪಟ್ಕೊಳ್ತು. ಆದರೆ ಲೋಕಸಭಾ ಚುನಾವಣೆ ಈಗ ಇವರ ಪ್ರಮುಖ ಅಜೆಂಡಾ. ಯಾಕಂದರೆ ಲೋಕಸಭೆಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತಂದರೆ ದಕ್ಷಿಣದಲ್ಲಿ ಕರ್ನಾಟಕ ಬಹಳ ಮಹತ್ವ ಪಾತ್ರ ವಹಿಸುತ್ತೆ. ಹಾಗಾಗಿ ಕರ್ನಾಟಕವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಸದ್ಯಕ್ಕೆ ಮಾಸ್ ಲೀಡರ್ ಯಡಿಯೂರಪ್ಪನವರಿಗೆ ಮತ್ತೆ ಸ್ಥಾನಮಾನ ಕೊಡಬೇಕು. ಆದರೆ ಹೆಂಗೆ ಕೊಡೋದು, ಯಡಿಯೂರಪ್ಪನವ್ರಿಗೆ ನೇರವಾಗಿ ಕೊಡೋಕ್ಕಾಗಲ್ಲ. ಹಾಗಾಗಿ ಯಡಿಯೂರಪ್ಪನವರು ಸೂಚಿಸಿರೋ ಹೆಸರನ್ನು ಇಲ್ಲಿ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ.